ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂದಿರೋರು ಹೆಲ್ತಿಯಾಗಿರುವಂತಹ ಪ್ರೋಟೀನ್ ರಿಚ್ ಆಗಿರುವಂತಹ ಐರನ್ ರಿಚ್ ಆಗಿರುವಂತಹ ರಾಗಿ ಇಡ್ಲಿನ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ರಾಗಿನ ಈಗ ಮೆಷರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ರಾಗಿನ 2 ಲೋಟ ಅಷ್ಟು ತೊಗೊಂಡಿದ್ದೀನಿ. ಸೊ ಇದು ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ನೀವು ಅಷ್ಟು ಪ್ರಮಾಣ ತೊಗೊಳ್ಬೇಕು. ಬಟ್ ರೇಷಿಯೋ ಅಂತ ಹೇಳೋದಾದರೆ 2:1, 2 ಕಪ್ಪು ರಾಗಿ ಆದರೆ 1 ಕಪ್ಪು ಉದ್ದಿನ ಬೇಳೆ. ಯಾವುದಾದ್ರು ಮೆಷರ್ಮೆಂಟಲ್ಲಿ ನೀವು ತೊಗೊಳ್ಬೋದು, ಬಟ್ 2:1 ಅಳತೆಯಲ್ಲಿ ನೀವು ಮೆಷರ್ ಮಾಡ್ಕೊಳ್ಬೇಕಾಗತ್ತೆ. ಇಡ್ಲಿಗೋಸ್ಕರ ನಾನು ಮಾಡ್ತಾ ಇರೋದ್ರಿಂದ ಇಷ್ಟು ಹಾಕೊಳ್ತಾ ಇದ್ದೀನಿ. ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ ಅಂದರೆ ರಾಗಿನ ನೀಟಾಗಿ ತೊಳಿಬೇಕಾಗತ್ತೆ. ಯಾಕಂದರೆ ಇತ್ತೀಚೆಗೆ ಬರುವಂತಹ ರಾಗಿಯಲ್ಲಿ ಕಲರ್ ಮಿಕ್ಸ್ ಮಾಡಿರ್ತಾರೆ, ಇಲ್ಲ ತುಂಬಾ ಡಸ್ಟ್ ಇರುತ್ತೆ. ಹಾಗಾಗಿ ರಾಗಿನ ಕೊನೆ ಪಕ್ಷ ಅಂದರೂ 4-5 ಸತಿ ತೊಳೆದ್ರೂ ತಪ್ಪಿಲ್ಲ. ಸೊ ಚೆನ್ನಾಗಿ ಕೈಯಲ್ಲಿ ಅದನ್ನು ಮ್ಯಾಶ್ ಮಾಡ್ತಾ ನೀವು ತೊಳೆಯೋದ್ರಿಂದ ಅದ್ರ ಮೇಲ್ಗಡೆ ಸಿಪ್ಪೆನೂ ಸ್ವಲ್ಪ ಹೊರಗಡೆ ಬರುತ್ತೆ, ಯೋಚನೆ ಇಲ್ಲ. ಸೊ ಚೆನ್ನಾಗಿ ತೊಳಿಬೇಕು. ಇನ್ನು ಚೆನ್ನಾಗಿ ತೊಳೆದ ನಂತರ 5-6 ಅವರ್ಸ್ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಆಫ್ಟರ್ 5 ಅವರ್ಸ್ ನೋಡಿ, ಇದೆರಡೂ ಚೆನ್ನಾಗಿ ನೆಂದಿದೆ. ನಿಮಗೆ ರಾಗಿ ತುಂಬ ದಪ್ಪ ಏನೂ ಆಗಿರಲ್ಲ, ಸ್ವಲ್ಪ ಹೌದು ಅಲ್ವೋ ಅನ್ನೋಷ್ಟು ಗೊತ್ತಾಗುತ್ತೆ ಅಷ್ಟೇ, ಬಿಟ್ಟರೆ ರಾಗಿ ನೆಂದಿರೋದು ನಿಮಗೆ ಗೊತ್ತಾಗೋದಿಲ್ಲ. ಉದ್ದು ಮಾತ್ರ ನೆಂದರೆ ಗೊತ್ತಾಗತ್ತೆ. ಮೊದಲಿಗೆ ಉದ್ದಿನ ಬೇಳೆನ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಉದ್ದಿನ ಬೇಳೆನ ನಾವು ಎಷ್ಟು ನುಣ್ಣಗೆ ರುಬ್ಕೋತೀವೋ ಇಡ್ಲಿ ನಿಮಗೆ ಅಷ್ಟೇ ಸಾಫ್ಟಾಗಿ ಬರುತ್ತೆ. ರಾಗಿನ ಈಗ ರುಬ್ಕೋಬೇಕು. ಇದನ್ನು ಸಹ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ರಾಗಿನ ನೀವು ಎಷ್ಟು ನುಣ್ಣಗೆ ರುಬ್ಕೋತೀರೋ ಅಷ್ಟು ನಿಮಗೆ ಇಡ್ಲಿ ಸಾಫ್ಟ್ ಆಗುತ್ತೆ. ಸ್ವಲ್ಪ ತರಿ ತರಿ ಆದರೂ ನಿಮಗೆ ಇಡ್ಲಿ ತಿನ್ನಬೇಕಾದ್ರೆ ತರಿ ತರಿ ಅಂತ ಅನಿಸುತ್ತೆ. ಸೊ ಇವೆರಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಬೀಟ್ ಮಾಡಿ ಇಟ್ಟರೆ ಒಳ್ಳೆಯದು. ಸೊ ರಾಗಿ ನಿಮಗೆ ಸ್ವಲ್ಪ ಅದರ ಸಿಪ್ಪೆ ಇದ್ದೇ ಇರುತ್ತೆ, ಹಾಗಾಗಿ ನಿಮಗೆ ನುಣ್ಣಗೆ ರುಬ್ಬಲಿಲ್ಲ ಅಂದರೆ ತಿನ್ನಬೇಕಾದ್ರೆ ಸಿಪ್ಪೆ ಸಿಪ್ಪೆ ಅನ್ನೋ ಫೀಲ್ ಬರುತ್ತೆ. ಹಾಗಾಗಿ ನುಣ್ಣಗೆ ರುಬ್ಬಬೇಕು. ನಿಮ್ಮ ಹತ್ರ ಏನಾದರೂ ಗ್ರೈಂಡರ್ ಎಲ್ಲ ಇದ್ದರೆ ಗ್ರೈಂಡರಲ್ಲಿ ಇನ್ನೂ ನುಣ್ಣಗಾಗುತ್ತೆ, ಮಿಕ್ಸಿಗಿಂತನೂ ನುಣ್ಣಗಾಗುತ್ತೆ. ಸೊ ನೀವು ಗ್ರೈಂಡರಲ್ಲಿ ಇನ್ನೂ ಆರಾಮಾಗಿ ರುಬ್ಬೋದು. ನಂತರ ಇದನ್ನು ಫರ್ಮೆಂಟೇಷನ್ಗೆ ಬಿಡಬೇಕು. ಈಗ ಇದು ಕಂಪ್ಲೀಟ್ ಓವರ್ ನೈಟ್ ಫರ್ಮೆಂಟೇಷನ್ ಆಗಿದೆ. ಆ ನಂತರದಲ್ಲಿ ನೀವು ನೋಡಬಹುದು ಎಷ್ಟು ಚಿಕ್ಕಾಗಿದೆ ಈಗ ಬ್ಯಾಟರ್ ಅಂತ. ಸೊ ಈಗ ಇಡ್ಲಿ ಮಾಡೋದಕ್ಕೆ ರೆಡಿಯಾಗಿದೆ ಫರ್ಮೆಂಟೇಷನ್ ಆಗಿ. ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಾಮೂಲಿ ಒಂದೊಂದು ಸಲ್ಟು ಇಡ್ಲಿ ಬ್ಯಾಟರ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಆ ನಂತರದಲ್ಲಿ ಇದನ್ನು ಸ್ಟೀಮಲ್ಲಿ ಬೇಯಿಸ್ಬೇಕು. ಸೊ ಇಡ್ಲಿ ಈಗ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಕಾಣುತ್ತೆ, ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ಸೊ ಲಂಚ್ ಬಾಕ್ಸ್ಗೂ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ನಿಮ್ಮ ಮಕ್ಕಳಿಗೆ ಯಾರಿಗಾರು ನೀವು ಲಂಚ್ ಬಾಕ್ಸ್ಗೆ ಈ ರೆಸಿಪಿನ ಟ್ರೈ ಮಾಡ್ಬೋದು. ತುಂಬಾ ಸಾಫ್ಟಾಗಿ ಬಂದಿತ್ತು ಇಡ್ಲಿ. ಸೊ ತುಂಬ ಚೆನ್ನಾಗಾಯಿತು. ನೀವು ಸಹ ತಿಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ.